ಎಸ್ ಇನ್ನು ಮುಂದಿನ ಜಿಲ್ಲೆ ಕೋಲಾರ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಸಿದ್ದರಾಮಯ್ಯ ಸ್ಪರ್ಧೆಯಿಂದಾಗಿ ಬಹಳ ಸ್ಪರ್ಧೆ ಬರ್ತಾ ಇದೆ ವಾರು ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಬಟ್ ಯಡಿಯೂರಪ್ಪ ಹೇಳ್ತಾರೆ ನಿಮ್ಮನ್ನ ಸೋಲ್ಸಿದ್ರು ಚಾಮುಂಡೇಶ್ವರಿ ಬಾದಾಮಿ ಅವರು ಗೆಲ್ಸಿದ್ರು ಅವ್ರೂ ಬಿಟ್ಟು ಹೋಗ್ತಿದಿರಲ್ಲ ದ್ರೋಹ ಇದು ಮನೆ ಮಾಡ್ತೀವಿ ಅಂದ್ರೆ ಏನ್ ಮಾಡಿದ್ರಿ ಹೋಗ್ಲಿಲ್ಲ ತಿರುಗು ನೋಡಿಲ್ಲ ಕೋಲಾರ ಜನಕ್ಕೂ ಅದೇ ಆಗುತ್ತೆ ಈಗ ಈಗ ಆರು ಕ್ಷೇತ್ರದ ಕೋಲಾರ ಏನಾಗುತ್ತೆ ನೋಡಿದ್ರೆ ಮೊದಲ ಕ್ಷೇತ್ರ ಶ್ರೀನಿವಾಸಪುರ ಬಿಜೆಪಿ ವೇಣುಗೋಪಾಲ್ ಸದ್ಯಕ್ಕೆ ಕಂಟೆಸ್ಟ್ ಮಾಡಬಹುದು ಕಾಂಗ್ರೆಸ್ ಇಂದ ರಮೇಶ್ ಕುಮಾರ್ ಮಾಜಿ ಸ್ಪೀಕರ್ ಜೆಡಿಎಸ್ ಇಂದ ವೆಂಕಟ್ ಶಿವಾರೆಡ್ಡಿ ಇದ್ ಮಾಡ್ತಾರೆ ಇಲ್ಲೇನೋ ಅಂತಾರೆ ಕ್ಲಿಯರ್ ಕಟ್ ಮುನ್ಮನೇ ರಮೇಶ್ ಕುಮಾರ್ ಅವರು ಶ್ರೀಮತಿ ಶಿವರೆಡ್ಡಿ ಎಲ್ಲಾ ರೀತಿಯಲ್ಲೂ ಏನಂದ್ರೆ ವೆಂಕಟ ಶಿವರೆ ವರ್ಸಸ್ ರಮೇಶ್ ಕುಮಾರ್ ಫೈಟ್ ಬಟ್ ರಮೇಶ್ ಕುಮಾರ್ ಮತ್ತೆ ವೆಂಕಟ ಶಿವಾರೆಡ್ಡಿ ಪಾರ್ಟಿಲ್ ಕನ್ಸಿಡರೇಷನ್ ಇಲ್ಲ ಆದ್ರೆ ರಮೇಶ್ ಕುಮಾರ್ ಅವರ ಸೋಲಿಸಿಗೆ ಸೋಲ್ಸೋಕೆ ಡಾಕ್ಟರ್ ಕೆ ಸುಧಾಕರ್ ಮುನಿರತ್ನ ಎಂ ಟಿ ಬಿ ನಾಗರಾಜ್ ಹ್ಮ್ ಮುನಿಯಪ್ಪ ಕೆ ಎಚ್ ಮುನಿಯಪ್ಪ ಕೆ ಎಚ್ ಮುನಿಯಪ್ಪ ಒಂದೊಂದ್ ಸಾವಿರ ಓಟ್ ಅವ್ರ ಕಡೆಯಿಂದ ತಗೋ ಬಂದ್ರು ಇಲ್ಲಿ ಚೇಂಜ್ ಆಗುತ್ತೆ ಕೆ ಎಚ್ ಮುನಿಯಪ್ಪ ಸದ್ಯಕ್ಕೆ ಶ್ರೀನಿವಾಸಪುರ ಬಿಟ್ಟು ಹ್ಮ್ ಉಳಿದ ಕಾಂಗ್ರೆಸ್ ಏನು ಶಾಸಕರಿದ್ದಾರೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಅವ್ರ ಜೊತೆ ಕಾಂಪ್ರಮೈಸ್ ಆಗಿದ್ದಾರೆ ಹ್ಮ್ ಯಾವ್ದೇ ಕಾರಣಕ್ಕೂ ಸಿದ್ದರಾಮಯ್ಯ ಜೊತೆ ಮುನ್ಸ್ಕೊಂಡಿದ್ರಲ್ಲ ಅವರು ಸೊ ಸಿದ್ದರಾಮಯ್ಯ ಜೊತೆ ಈಗ ಮುನ್ಸು ಪಕ್ಕಕ್ಕಿಟ್ಟು ನಾನು ಮಾಡ್ತೀನಿ ಆದ್ರೆ ರಮೇಶ್ ಕುಮಾರ್ ಓಟ್ ಹಾಕಿದ್ ಬಿಜೆಪಿ ಕಾಂಗ್ರೆಸ್ ಎಂ ಎಲ್ ಎ ಆಗಿತ್ಕಂಡ್ ಅವ್ರ ಅವತ್ತು ಸ್ಪೀಕರ್ ಪಕ್ಷ ನಿಷ್ಠೆ ಸಿದ್ಧಾಂತ ಜಾತ್ಯತೀತ ಕೋಮುವಾದ ಉದುದ್ದ ಭಾಷಣ ಮಾಡ್ತಾರಲ್ಲ ರಮೇಶ್ ಕುಮಾರ್ ಮೊದ್ಲು ಈ ಘಟನೆಗಳ ಹಿಂದೆ ಏ ಅದ್ಭುತ ಮೇಧಾವೆ ಅದ್ಭುತ ಅನ್ನೋದು ಅವರೇ ಬಿಜೆಪಿನ ಚುಚ್ಚಿ ಚುಚ್ಚಿ ಟೀಕೆ ಮಾಡೋ ವ್ಯಕ್ತಿ ಬಿಜೆಪಿ ಸಂಸದ ಗೆಲ್ಲಕ್ಕೆ ಯಾಕೆ ಡಬಲ್ ಗೇಮ್ಗಳು ಯಾರಿಗೆ ಆಲರ್ದಿದ್ದೀರಿ ರಮೇಶ್ ಕುಮಾರ್ ಸುಧಾರಣೆ ನನ್ನ ಜೀವನದಲ್ಲಿ ನನ್ನ ಜೀವಮಾನದಲ್ಲಿ ನಾನೆಂದೂ ಕೂಡ ಬಿಜೆಪಿ ಅಂದ್ರೆ ಬಿಜೆಪಿ ಸಂಸದ ಗೆಲ್ಲೋ ಕಾರಣ ಆದ್ರು ರಮೇಶ್ ಕುಮಾರ್ ಒಬ್ಬ ದಲಿತ ಒಬ್ಬ ದಲಿತ ನಾಯಕರನ್ನ ಸೋಲ್ಸಿದ್ರು ಅನ್ನೋ ಚರ್ಚೆ ಇದೆ ಗ್ರೌಂಡ್ ರಮೇಶ್ ಗೆ ಮುನಿಯಪ್ಪ ಸೋಲ್ಸಂತ ಶಾಪ ಅನರ ಮಾಡಿದ್ರು ಅಂತ ಸೆಟ್ ಸುಧಾಕರ್ ಎಂಟಿ ಬಿ ನಾಗರಾಜ್ ಎಲ್ಲರೂ ಸೇರ್ಕೊಂಡು ರಮೇಶ್ ಕುಮಾರ್ ಚುನಾವಣೆಯಲ್ಲಿ ಅವ್ರನ್ನ ಸೋಲ್ಸ ಟ್ರೆಂಡ್ ಕೂಡ ಜೊತೆಗೆ ವೆಂಕಟೇಶ್ವರ ರೆಡ್ಡಿ ಎರಡು ಸಲ ಸೋಲ್ತಿದ್ದಾರೆ ಸಿಗ್ತಾರೆ ಜನಗಳಿಗೆ ತುಂಬಾ ಅಬ್ಬರ ಇಲ್ಲ ಆಡಂಬರ ಇಲ್ಲ ಸಿಂಪಲ್ ಮನುಷ್ಯ ಅವ್ರದ್ದು ಚಿಂತಾಮಣೆಯಲ್ಲಿ ಮನೆ ಚಿಂತಾಮಣ ಮನೆ ಇದ್ರು ಕೂಡ ಪಕ್ಕದಲ್ಲೇ ಅಲ್ಲಿ ಶಿವಾಸಪುರ್ ಜನರಲ್ಲಿ ಇರ್ತಾರೆ ಸೊ ದೊಡ್ಡ ಮಡ್ದಲ್ಲಿ ಆರಾಮ ಮಾಡೋದು ನಾಲ್ಕು ಕಾರ್ ಹಾಕೊಂಡು ಬರ್ತೀವಿ ಅಂತ ಏನಿಲ್ಲ ಸಿಂಪಲ್ ಮನುಷ್ಯ ಟ್ರಾವೆಲ್ಸ್ ಇದೆ ನಾಲ್ಕು ಬಸ್ ಇದೆ ಅಷ್ಟೇ ಅವ್ರು ಮಾಡ್ರು ಆಸ್ತಿ ಅಂತೆ ಹಾಗಾಗಿ ತುಂಬಾ ಸಿಂಪಲ್ ಅಪ್ಪ ಗೆಲ್ಸ್ತೀವಿ ಸರ್ ಅಂತ ಜನ ಅಂತ ಟ್ರೆಂಡ್ ಇದೆ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಗಿಂತ ವೆಂಕಟ ಶಿವಾರೆಡ್ಡಿ ಕರ್ನಾಟಕ ಟಿವಿಯ ಫೆಬ್ರವರಿ ಟ್ರೆಂಡ್ ಲೆಕ್ಕಾಚಾರದಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ